ನಮಸ್ಕಾರ ವೀಕ್ಷಕರೇ, ಫೋನಿನ ಸಂಗೀತ ತಾರೆ ಕಾರ್ಯಕ್ರಮದ ಸೆಮಿಫೈನಲ್ ಹಂತದ 12ನೆಯ ಸಂಚಿಕೆಗೆ ಸ್ವಾಗತ. ಎಂದಿನಂತೆ ನಮ್ಮ ನಗುಮುಗದ ತೀರ್ಪುದಾರರು, ಎಲ್ಲರೂ ಹೇಳ್ತಾರೆ ನಮ್ಮ ತೀರ್ಪುದಾರರು ನಗ್ತಾ ಇರ್ತಾರೆ. ಹೌದು ಸರ್, ಹಾಂ ಸೂಪರ್. ಮತ್ತೆ ಕೆಲವರು ಹೇಳ್ತಾರೆ ನಗು ನಗುತ್ತಾ ಸ್ವಲ್ಪ ಚಿಮಟೆ ತೆಗಿತಾರೆ. ಅದು ಯಾರು ಚಿಮಟೆ ತೆಗೆದು ಅಂತ ಗೊತ್ತಾಗುತ್ತೆ. ಸರಿ, ರೆಡಿ ಅಲ್ವಾ ಇವತ್ತಿನ ಎಪಿಸೋಡಿಗೆ? ನೋಡುವ, ಲಾಸ್ಟ್ ಎರಡು ಎಪಿಸೋಡ್ಸ್ ಬಾಕಿ ಇವೆ. ಹೌದು, ಯಾರೆಲ್ಲ ನೆಕ್ಸ್ಟ್ ರೌಂಡಿಗೆ ಬರ್ತಾರೆ, ಯಾರಿಗೆಲ್ಲ 500 ಪ್ಲಸ್ ಕ್ಲಬ್ ಅಲ್ಲಿ ಹೋಗ್ತಾರೆ ನೋಡೋಣ. ಇವತ್ತಿನ ಮೊದಲ ಕಂಟೆಸ್ಟೆಂಟ್ ರತ್ನ ಎಸ್ ಉಡುಪ, ಇವರು ಕುಡಿಯಾಲ್ಗುತ್ತು ಮಂಗಳೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಎಸ್ ಮೇಡಮ್, ಲಾಸ್ಟ್ ಟೈಮ್ ಮಾತಾಡುವಾಗ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ನೀವು ಸೀನಿಯರ್ ಸಿಟಿಜನ್ ಅಲ್ವಾ? ಸರಿ, ನೀವು ರಿಟೈರ್ಮೆಂಟ್ ವಿ ಆರ್ ಎಸ್? ಹೌದು ಹೌದು, ಅದು ನೆನಪಿದೆ ನನಗೆ. ಓಕೆ ಮೇಡಮ್, ಇವತ್ತಿನ ನಿಮ್ಮ ಹಾಡು ವಿಡಿಯೋ ಹಾಡನ್ನ ನಮ್ಮ ತೀರ್ಪುದಾರರು ನೋಡ್ತಾರೆ, ಮತ್ತೆ ನಾವು ವಾಪಸ್ ನಿಮ್ಗೆ ಅವರ ಕಮೆಂಟ್ಸ್ ಅನ್ನ ಇಟ್ಟು. ಉಡುಪ ಮೇಡಮ್, ನೀವು ಬಿ ಎಸ್ ಎನ್ ಅಲ್ಲಿ ಇದ್ರಿ ಅಲ್ವಾ? ಈಗ ನೆನಪಾಯ್ತು. ಓಕೆ, ನಮ್ಮ ಜಡ್ಜಸ್ ನಿಮ್ಮ ಹಾಡಿನ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಎಂಚೋಲಾರಿ ದೇವರ ದಯವಿಟ್ಟು. ಸೂಪರ್, ಒಂದು ಎಡ್ಡ ಸಾಂಗ್ ಸೆಲೆಕ್ಷನ್. ಕೆ ಎಸ್ ಚಿತ್ರಪಂತಿನ ಸಾಂಗ್ ಅತ್ತೆ ಮೇಡಮ್? ಎಡ್ಡ ಸಾಂಗ್ ಸೆಲೆಕ್ಷನ್, ಎಡ್ಡ ಸಿಂಗ್ ಮಲ್ತಾರೆ ಇನ್ನು ವಾಯ್ಸ್ ಎಡ್ಡ ಉಂಡು ಸಿಂಗ್ ಮಲ್ಪನಾಗ ಎಂಕ್ಲೆಗೆಲ್ಲ ಸ್ಫೂರ್ತಿ ಆವೊಂದುಂಡು ನನ್ನೆಲ್ಲ ಸಿಂಗ್ ಮಲ್ಪಡು. ಇವತ್ ಇನ್ವಾಲ್ವ್ಮೆಂಟ್ ಆ ಸಿಂಗಿಂಗ್ ಇಡ್ತೂಲೆಗೆ ಖುಷಿ ಅನ್ ಮೇಡಮ್. ಈ ಇತ್ತಲ ಸಿಂಗ್ ಮಲ್ಪೋರ ತಾವು ಗ್ರೇಟ್ ಕರೆಕ್ಟ್. ಟೆನ್ಷನ್ ಪೂರ ಖತಂ ಉಡಂಜಂಜಿನ ಬಂಡ ಮೇಡಮ್. ಅವೇ ಇರ್ನ ಇನ್ವಾಲ್ವ್ಮೆಂಟ್ ಪಂಡ ಎಂಚ ಪಂಡ ಈ ಟೈಮ್ ಇಡ್ಲ ಪಂಡ ಇತ್ತ ತುಲೆ ಇತ್ತ ಪೂರ ಸಿಂಗ್ ಮಲ್ಪನಾಗ ಪೂರ ಇತ್ತ ಸಾಂಗ್ ಪೂರ ಎಂಚ ಉಂಡು ಅವತ್ ಈ ಸಾಂಗ್ ನನ್ನೆಲ್ಲ ಜೀವಂತ ಉಂಡು ಪಂಪಿನ ಒಂದು ಮೆಸೇಜ್ ಆಯ್ತು. ಇಂಚಿನ ಸಾಂಗ್ಗೆಲ್ಲ ಜೀವನ ಉಂಡು ಉಂಟು ಖಂಡಿತ ತ ಮೇಡಮ್. ಆ ಸಾಂಗ್ ಫೀಲಿಂಗ್ ಪಕ್ಕ ಮ್ಯೂಸಿಕ್ ಅಕಾಂಪನಿಮೆಂಟ್ ಪೂರ ಎಂತ ಬಾರಿ ಶೋಕ್ ಅದೆ ಒಂಜೆ ಪೊಂಜೆ ಪೂರಕವಾದಿ ಮನೆಯಲ್ಲ ಖುಷಿ ಆಗ್ಬೋದು ಅಂಚಿನ ಮಧ್ಯಾಹ್ನ ಕಲ್ ಪನ್ಕ ಮನ್ಕಂದ್ ಆಗ್ಬೋದು ಇಷ್ಟ ಮರದ ಹೋಗ್ಬೋದು ನಂಗೆ ಕೇಳಿದಾಗ. ಮೇಡಮ್ ಕ್ಲಾಸಿಕಲ್ ತಲ ಕಲ್ತಂದುಲ್ಲಾರ? ಅಂತ ಸರಿ, ಯಾ ನಂಗೆ ಸೀನಿಯರ್ ಮಟ್ಟ ಕರ್ನಾಟಕ ಅಭ್ಯಾಸ ಮಲ್ದೆ ಅಂದ ಮೇಡಮ್. ಎಡ್ಡ ಸಿಂಗ್ ಮಲ್ತಾರ ಮೇಡಮ್. ನನ್ನ ಎಂಚಿನ ಮಡಿ ಎನ್ನ ಒಂಜೆ ಒಂಜೆ ಕಂಪ್ಲೇಂಟ್ ಅಂದೆ ಸರ್. ಒಂಚೂರು ನನ್ನ ಒಂಚೂರು ಶ್ರಿತಿ ಪೂರ ಒಂಚೂರು ತೂಣ್ಲಿ ಅಂತ ಒಂಚೂರು ನೋಟ್ ಅಂಚಿಂಚ ನೋಟ್ ಪಂಡ ಇತ್ತ ರಡ್ ಲೈನ್ ಅದು ಮೂಜಿ ಲೈನ್ ಪೋನಾಗ ಒಂಚೂರು ಕಂಟ್ರೋಲ್ ಪೋಂಡಿ ತತ್ತಿನ ಅವಂಜಿ ತೂಣ್ಲೆ ಒಕ್ಕ ಟೈಮಿಂಗ್ಲ ಟೈಮಿಂಗ್ಲ ಒಂಚೂರು ತೂಣ್ಲೆ ಅವ್ರು ರಡ್ ತೂಂಡ ಇರ್ನ ಬಿಷೇಡ್ ದಾಲ ಪಾತೆರಿ ಜಂಕ್ಲೆಗ್
ವಾಯ್ಸ್ ಅಡ್ಡ ಉಂಟು. ನನ್ನ ಸೌಮ್ಯ ಮೇಡಮ್ ಬಂದ್ ಬಿಡ್ತಲೇ ತುಂಬಾ ಚೆನ್ನಾಗಿತ್ತು. ಕರೆಕ್ಟ್, ನಾನು ಅದನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ, ನನ್ಗೆ ಅದೇ ನೆನಪಾಯ್ತು. ಅದಂತೂ ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್ ನೀವು. ಅದಂದ್ರೆ ನೀವು ಕ್ಲಾಸಿಕಲ್ ಕಲ್ತಿದ್ದೀರಿ, ಸೊ ಆ ಕ್ಲಾಸಿಕಲ್ ಸಾಂಗ್ ಏನ್ ಹಾಡಿದೆ ಅದು ತುಂಬಾನೇ ಚೆನ್ನಾಗಿ ಬಂತು, ತುಂಬಾ ಸೂಟ್ ಆಗಿತ್ತು ನಿಮಗೆ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಅದೇ ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿತ್ತು ಇವರು ಹಾಡು ಯಾವುದು ಅಂತ ಆಲೋಚನೆ ಮಾಡ್ತಾ ಇದ್ದೆ ನಾನು. ಅದು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಆ ದಿವಸ. ಬಟ್ ಇದೂ ಚೆನ್ನಾಗಿತ್ತು, ಇವತ್ತಿನ ಹಾಡೂ ಚೆನ್ನಾಗೇ ಇತ್ತು. ಅದೇ ನಿಮ್ಮ ಅದೇ ಸ್ಫೂರ್ತಿ ಇದೆ ಅಲ್ಲ, ಅದು ಜಿನು ಹೊರಗಡೆ ಬರ್ತಾ ಇದೆ ಎಲ್ರು, ನಮ್ಗೆಲ್ರಿಗೂ ಹಂಚ್ತಾ ಇದ್ದೀರಿ ನೀವು, ಖುಷಿ ಆಗುತ್ತೆ. ಅದು ಹಾಗೆ ಅದನ್ನ ಕಂಟಿನ್ಯೂ ಮಾಡಬೇಕು. ಪ್ರಾಕ್ಟಿಸ್ ಅಲ್ಲಿ ಇದ್ರೆ ವಾಯ್ಸ್ ಚೆನ್ನಾಗಿರುತ್ತದೆ, ಪ್ರಾಕ್ಟೀಸ್ ಬಿಟ್ರೆ ಮತ್ತೆ ಅದು ನಾವು ಕೇಳಿದ ಹಾಗೆ ಸ್ವರ ಇರುವುದಿಲ್ಲ, ಗಂಟಲು ಬಿಡುವುದಿಲ್ಲ, ಇರುವುದಿಲ್ಲ. ಒಳ್ಳೆ ಏನು ಮುಂದಿನ ಜನರೇಷನ್ ಗೆ ಒಳ್ಳೆ ಮೆಸೇಜ್. ಹೌದು, ಮತ್ತೆ ಅದೇ ನಿಮ್ ವಾಯ್ಸ್ ಗೆ ನಾನು ಇನ್ನೊಂದು ನಿಮಗೆ ಸಲಹೆ ಕೊಡ್ತೇನೆ ಅಷ್ಟೇ, ಇದನ್ನ ಇದು ಮಾಡೋದಿಲ್ಲ. ಬಟ್ ನಿಮ್ ವಾಯ್ಸ್ ಗೆ ಏನು ಕ್ಲಾಸಿಕಲ್ ಬೇಸ್ಡ್ ಸಾಂಗ್ ಏನು ಫಿಲ್ಮ್ ಸಾಂಗ್ ಇದೆ ಅದು ಹಾಡಿ ನೀವು, ಯಾಕಂದ್ರೆ ನಿಮಗೆ ನಿಮ್ ವಾಯ್ಸ್ ತುಂಬಾ ಡೆಪ್ತ್ ಇದೆ, ಮಾತಾಡ್ಬೇಕಾದ್ರೆ ಗೊತ್ತಾಗ್ತದೆ ನಮಗೆ ಇಲ್ಲಿ, ತುಂಬಾ ಸಾಫ್ಟ್ ಆಗಿಲ್ಲ ನಿಮ್ ಒಳ್ಳೆ ಡೆಪ್ತ್ ವಾಯ್ಸ್ ನಿಮ್ದು. ಸೊ ಡೆಪ್ತ್ ಆಗಿ ಅಂದ್ರೆ ಕ್ಲಾಸಿಕಲ್ ಬೇಸ್ಡ್ ಸಾಂಗ್ ತಗೊಂಡ್ರೆ ನಿಮ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ನಿಮ್ ವಾಯ್ಸ್ ಗೆ. ಅದೊಂದು ನನ್ನ ಟಿಪ್ಸ್ ಕೊಡಬಲ್ಲ, ಯಾಕಂದ್ರೆ ಇಷ್ಟೊಳ್ಳೆ ಸಿಂಗರ್ ನೀವು, ಮತ್ತೆ ಇದು ಚೆನ್ನಾಗಿ ಹಾಡಿದ್ರಿ, ಈ ಹಾಡು ಚೆನ್ನಾಗಿತ್ತು ನೀವು ಹಾಡಿದ್ದು. ಅದೇ ಸ್ವಲ್ಪ ಸರ್ ಹೇಳ್ದಂಗೆ ಅದು ಶ್ರುತಿ ಹೈ ಇದೆ ಈ ಏನು ಸಾಂಗ್ ಇದೆ, ಅದು ನಿಮ್ಮ ನಿಮಗೆ ಆ ಶ್ರುತಿ ಕಷ್ಟ ಆಗುತ್ತೆ ಹಾಡೋಕೆ. ನೀವು ಅದನ್ನ ಟ್ರ್ಯಾಕ್ ಅಲ್ಲದೆ ಹೀಗೆ ಹಾಡ್ತಿದ್ರೆ ಸ್ವಲ್ಪ ಲೋ ಶ್ರುತಿಯಲ್ಲಿ ನೀವು ತುಂಬಾ ಚೆನ್ನಾಗಿ ಅದನ್ನ ನಿಭಾಯಿಸ್ತಿದ್ರಿ. ಟ್ರ್ಯಾಕ್ ಜೊತೆ ಹಾಡ್ಬೇಕಲ್ಲ, ಕರೋಕೆ ಜೊತೆ ಹಾಡ್ಬೇಕು, ಅದರಿಂದ ನಿಮಗೆ ಸ್ವಲ್ಪ ಕಷ್ಟ ಆಯ್ತು ಅದು. ಅದು ಅನಿಸ್ತಾ ಇತ್ತು ನಮಗೆ, ಅಂದ್ರೆ ಆ ಹರ್ಕತ್ಗಳೆಲ್ಲ ಅದು ಕರೆಕ್ಟ್ ಆಗಿ ಬರೋದು ಆಗಿರ್ಬೋದು ಅಥವಾ ಶ್ರುತಿ ಆಗಿರ್ಬೋದು, ಸ್ವಲ್ಪ ಕಷ್ಟ ಆಯ್ತು ನಿಮಗೆ. ಇಲ್ಲಾಂತಂದ್ರೆ ನೀವು ಹಾಡ್ತೀರಿ ಅದನ್ನ, ಯಾಕಂದ್ರೆ ಕ್ಲಾಸಿಕಲ್ ಮಾಡಿರೋದ್ರಿಂದ ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಶ್ರುತಿ ಹೈ ಇದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಯ್ತು. ಓಕೆ ಮೇಡಮ್, ಎಸ್, ನಿಮ್ಮ ನಿಮಗೆ ಎಷ್ಟು ಮಾರ್ಕ್ಸ್ ದೊರಕಿದೆ ಅಂತ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ. ರತ್ನ, ಎಸ್ ಉಡುಪ, ಕುಡಿಯಾಲ್ ಗುತ್ತು ಮಂಗಳೂರು, ಇವರಿಗೆ ಲಭಿಸಿದ ಅಂಕಗಳು ಎಕ್ಸಾಕ್ಟ್ಲಿ 400. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಂಟರ್ನ್ಯಾಷನಲ್, ನೆದರ್ಲ್ಯಾಂಡ್ಸ್ ಇಂದ ಶ್ರಾವ್ಯ ಹೆಗ್ಡೆ ಅವರು, ನೆದರ್ಲ್ಯಾಂಡ್ಸ್ ಇಂದ ವಿಡಿಯೋ ನಮ್ಮೊಂದಿಗೆ ಈಗ ಜಾಯ್ನ್ ಆಗಿದ್ದಾರೆ. ಮೊದಲು ಅವರ ವಿಡಿಯೋ ನೋಡ್ಕೊಂಡು ಬರೋಣ. ನಮಸ್ತೆ. ಎಂಚ ಉಂಡು ನೆದರ್ಲ್ಯಾಂಡ್ ಸಿಚುವೇಶನ್? ಚಳಿ ಇಲ್ಲ, ಕೋವಿಡ್ ಇಲ್ಲ, ಚಳಿ ಇಟ್ಟು ಕೋವಿಡ್ ಹೆಚ್ಚಾಗ ನಿಮ್ಗೆ ಅಲ್ಲಿ ಬಂದ ಅಂತ ಲಾಕ್ಡೌನ್ ಜನವರಿ 19th ಮತ್ತ ಲಾಕ್ಡೌನ್. ಓಹೋ, ಸ್ಟ್ರಿಕ್ಟ್ ಲಾಕ್ಡೌನ್ ಪಿದಾಯ್ ಪವರ್ ಇಜ್ಜ ಇಲ್ಲಾಡ್ದು
ಫಿಜಾ ಇಪ್ಪನ್ನ ಕೆಲವು ಅಗತ್ಯಸಿನ ಓಪನ್ ಉಂಟು, ಫಾರ್ಮಸಿ ಬೊಕ್ಕ ನಮ್ಮ ಗ್ರಾಸರಿ ಅಂಗಡಿ ಕೂಡ ಬೊಕ್ಕದ ಕೂಡ ಆಲ್ಮೋಸ್ಟ್ ಕ್ಲೋಸ್ ಆತ. ಓಹೋ ಕಷ್ಟ ಅಣ್ಣ, ಸಮ್ಮರ್ ಬರ್ಪಿನ ಮುಟ್ಟ ಅಂದು ಅಂತ ಬಂಗ ಅಂದ್ರೆ ಅಂತ ನಮ್ಮ ಎಟ್ಟೆಗೆ ಮಂತು. ಓಕೆ ಓಕೆ ಶ್ರಾವ್ಯ, ಇರ್ನ ಇರೇಕ್ ನಂದಳಿಗೆ ಕನೆಕ್ಷನ್ ಉಂಡತೆ ಅಂದ್ರೆ. ಓಕೆ ನಮ್ಮ ಮರಣಿ ಇರ್ನ ಟಿವಿ ಪದ್ಯ ಬನ್ನಿ ಬತ್ತಿ ಬೊಕ್ಕ ಎಂಕುಂಜಿ ರೆಡ್ಡು ಜನ ಕಾಲ್ ಮಾಡ್ತೀರಿ ನೇರ್ ನಂದಳಿಕೆ ದಾರವಣ ಅಂತ ಗೊತ್ತಿತ್ತು. ಇರ್ನ ಆಕ್ಚುಲಿ ಹಸ್ಬೆಂಡ್ ಪಡುಬಿದ್ರಿ ಸುರತ್ಕಲ್, ಸೊ ಇವ್ರು ಸುರತ್ಕಲ್ ಇರ್ನ ಊರದಾಗ ಐತಲ್ಲ ಇಕ್ಬಾಲ್ನ. ಓಕೆ ಶ್ರಾವ್ಯ, ನಾನು ಹೇಳಿದ್ರೆ ನೀವು ಕೊಡುದಿಲ್ಲ ಮತ್ತೆ ಅವರಿಗೆ ನನ್ನ ಗುಟ್ಟಿನಲ್ಲಿ ನಾನೇ ಕೊಟ್ಬಿಡ್ತೇನೆ. ಸರಿ ಓಕೆ, ಈಗ ಇರ್ನ ಸಾಂಗ್ ವಿಡಿಯೋ ಸಾಂಗ್ ತುಗಿಯರ್ ಜಡ್ಜಸ್ ಒಪಿನಿಯನ್ ಕೇಳಿ. ಶ್ರಾವ್ಯ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಹೆಂಗೆ ಆಶ್ಚರ್ಯ ಅವನಿದ್ದೀನಿ ನೀವು ಎಂಚ ಬಾಯಿ ಓಪನ್ ಮಲ್ ಬಂದು ಏತ್ ಲೈಕ್ ಬರೋದು ನೀರು ಸಿಂಗಿಂಗ್ ಈರ್ ಪನ್ಪಿನ ಅಂತ ಒಂದು ಎರಡು ಮೂರು ಸತಿ ಹೆಂಗ್ ಲೈಕ್ ತೋಡಾಂಡಿ ಜಾ ಶ್ರಾವ್ಯನೆ ಪನ್ಪಿನ ಅಂತ ಒಂದನ್ನು ಇದು ಮಸ್ತ್ ಲಾಯ್ಕೊಂಡಿರ್ನ ವಾಯ್ಸ್ ಏತ್ ಸ್ವೀಟ್ ಉಂಡ್ ಬಂಡ ಆತ್ ಲೈಕ್ ಸ್ವೀಟ್ ಉಂಡ್ ವಾಯ್ಸ್ ಈ ಸಾಂಗ್ ಎಂಜಿನ ಆತ್ ಸ್ವೀಟ್ ವಾಯ್ಸ್ ಬೋಡ ಅವು ಆತೆ ಅಂಚಕ್ಕೇನೊಂದಿತ್ತು ಆತ್ ಲೈಕ್ ವಾಯ್ಸ್. ಬಟ್ ನಾನೊಂಚೂರು ಓಪನ್ ಆದ ಪಂತಂಡ ಈರ್ ನನ್ನ ಆತ್ ಲೈಕ್ ಬೈ ಇದು ಸಾಂಗ್ ಹಿಂದೂಸ್ತಾನಿ ಕಲ್ದಾರ ಕ್ಲಾಸಿಕಲ್ ಮಲ್ದಾರ ಕರ್ನಾಟಕ ಶಾಸ್ತ್ರೀಯ ಕರ್ನಾಟಕ ಏಪಲ್ಲ ಬಾಯ್ ಓಪನ್ ಮಲ್ ಬಂದ್ರೆ ಬನ್ಪೆ. ಸೊ ಹೆಂಗ್ ಅಂದಜಿ ಪಂಡ ಇರ್ನ ಶೈಲಿ ಇಲ್ಲ ಒಂಚೂರು ಹಿಂದೂಸ್ತಾನಿ ಶೈಲಿ ಎಂಡಿಂಗ್ ಬರೋ ನೋಟ್ ಮಲ್ತೊಂದಿತ್ತಾರೆ. ಸೊ ನಾನು ಹಿಂದೂಸ್ತಾನಿ ಕಲ್ತೊಂದಲ್ಲ ರಮ ಇರ್ಮಿನಿ ಹಿಂದೆ ಕರ್ನಾಟಕ ಇಟ್ಬಂಡ ಓಪನ್ ಮಲ್ದ ಮೇಲೆ ಓಪನ್ ಟೀಚರ್ಸ್ ನಗಲು ಏಪಲ್ಲ ಬಾಯ್ ಓಪನ್ ಮಾಡಿ ಆಡು ಅಂತ ಬರೋದು ಟೈಮ್ ಟೀಚರ್ ಬರ ಬಾಯಿ ಮುಚ್ಚಿ ಆನ್ಸರ್ ಕೊಡುವ ಹೌದು ನಮ್ಮ ಮತ್ತೆ ಕೈಯಲ್ಲಿ ಸಿಗ್ನಲ್ ಮಾಡಿಗೆ. ಶ್ರಾವ್ಯ ಒಳ್ಳೆ ಸಾಂಗ್ ಸೆಲೆಕ್ಟ್ ಮಾಡಿದ್ರಿ, ಅದೇ ಚೆನ್ನಾಗಿ ಹಾಡಿದ್ರಿ ಕೂಡ ಸ್ವಲ್ಪ ಓಪನ್ ಅಪ್ ಆಗಿ ಹಾಡ್ಬೇಕಿತ್ತು, ಫೀಲ್ ಎಲ್ಲ ಚೆನ್ನಾಗಿತ್ತು. ಇನ್ನೊಂದು ವಿಷಯ ಅವ ಲಾಸ್ಟ್ ಎಪಿಸೋಡ್ ಅಲ್ಲಿ ಯಾರು ಹಾಡಿದ್ರು ಸಹನ ಹಾಡಿದ್ರು ಇದೇ ಸಾಂಗ್ ಅನ್ನ ತುಂಬಾ ಓಪನ್ ಅಪ್ ಆಗಿ ಹಾಡಿದ್ರು. ಇವತ್ತು ಶ್ರಾವ್ಯ ತುಂಬಾ ಶ್ರಾವ್ಯ ಮೇಡಮ್ ನಮಸ್ತೆ. ಎಂಕಲ್ನ ಊರ್ದಾರು ಎಂಕಲ್ ಊರ್ಗೆ ಬೈದಿನಾರು ಕರೆಕ್ಟ್ ಎಂಕಲ್ನ ಊರ್ದಾರು ಎಂಕಲ್ನ ಊರ್ದಾರು ಇರ್ದ ಊರ್ದಾರು ಎಂಕಲ್ನ ಊರ್ದಾರು ಎಡ್ಡ ಸಾಂಗ್ ಸೆಲೆಕ್ಷನ್ ಮೇಡಮ್ ಸೂಪರ್ ದಾಲ ಪಾತೆ ರಿಜೈಟ್ ಒಕ್ಕ ಇನ್ನ ಸಾಂಗ್ ಸಿಂಗ್ ಮಲ್ತಿನಲ್ಲ ಎಡ್ಡಾಂಡ್ ಅಂಡ ಒಂಚೂರು ಅವೇ ಪಲ್ಲವಿಡ್ ಒಂಚೂರು ಸ್ಟಾರ್ಟಿಂಗ್ ಮಲ್ತಾರತ್ತ ಸ್ಟಾರ್ಟ್ ಮಲ್ತಾರತ್ತ ಈ ಸಾಂಗ್ ಸ್ಟಾರ್ಟ್ ಮಲ್ತಾರತ್ತ ಅಪ್ಪಗ ಒಂಚೂರು ಶ್ರುತಿ ಒಂಚೂರು ಬುಡ್ದು ಸಿಂಗ್ ಮಲ್ತಾರ ಇಟ್ಟು ಒಂಚೂರು ಇಂದಾಂಡ್ ಬೊಕ್ಕ ಬಾಕಿದ ಪೂರ ಆ ಟೆಹರಾವು ಪೂರ ನೀಟ್ ಇತ್ತು ಬೊಕ್ಕ ಒಂಚೂರು ಮೇಡಮ್ ಪಣ್ಲಕ್ಕನೆ ಸ್ವಾಮಿ ಮೇಡಮ್ ಪಣ್ಲಕ್ಕನೆ ಒಂಚೂರು ಓಪ್ and our scale track the teeth itself okay our starting actually scale konnaka correct am gotta idi one that panda one should karaoke da pitch identify man para once ire one rendu mudi take mal polittanta try man and our surut humming batting a dumba kul porpina once change on once into correct pitch grass man para idi okay and ಪಲ್ಲವಿಡ ಈ ಎಂಟ್ರಿ ಕೊರ್ನಾಗ ಮಾತ್ರ ಅದೇ ನಾನು ಹೇಳಿದ್ದು ನನಗೆ ಅಲ್ಲಿ ಅವರದ್ದು ಶ್ರುತಿ ಹೋದಾಗಿ ಕೇಳ್ತಾ ಇತ್ತು ಬೊಕ್ಕ ಬೊಕ್ಕ ಕರೆಕ್ಟ್ ಇತ್ತಾರ ಬೊಕ್ಕ ಕರೆಕ್ಟ್ ನೋಟ್ ಪೂರ ಕರೆಕ್ಟ್ ಸಿಂಗ್ ಮಲ್ತಾರ ಶ್ರಾವ್ಯ ಮೇಡಮ್ ಬಟ್ ವಾಯ್ಸ್ ಇರ್ನ ಭಾರಿ ಶೋಕುಂಡು ಅವೇ ಹೆಂಕ್ ಇನ್ನ ಫೀಲ್ ಆವಡು ಆ ವಾಯ್ಸ್ ಆವಡ್ ನಾನು ಒಂಚೂರು ಓಪನ್ ಅಪ್ ಮಲ್ ಸಿಂಗ್ ಮಲ್ಪ ಒಂಚೂರು ಒಂಚೂರು ಓಪನ್ ಮಲ್ತ್ರ ನನ್ನಲ್ಲ ಶೋ ಕೇಂತು ಅದು ನನ್ನಲ್ಲ ವಾಯ್ಸ್ ಪೊರ್ಲು ಬೈದು ಕರೆಕ್ಟ್ ಓಕೆ
ಆತ್ ಲೈಕ್ ದ ವಾಯ್ಸ್ ಅಂದ್ರೆ ಈರೆ ಸಾಫ್ಟ್ ಅತ್ತ ಅಂಚ ಲಾಸ್ಟ್ ಟೈಮ್ ಈರೆ ಪಾತ್ರ ನಗ ನಂಗೆ ಫೀಲ್ ಆತ್ತಂಡಿ ಬಾರಿ ಸಾಫ್ಟ್ ನಿಂಗೆ ಬಂದಿತ್ತು ಸರ್ ಅಂದ್ರೆ ಲಾಸ್ಟ್ ಟೈಮ್ ಬಂದಿದ್ದೆ ಓ ಭಾವಗೀತೆ ಬಂದಿನಿ ಮೇಲೆ ಅಂತ ಲಾಸ್ಟ್ ಟೈಮ್ ಭಾವಗೀತೆ ಬಂದಿನಾ ಶ್ರಾವ್ಯ ಅಂದಂತೆ ಭಾವಗೀತೆ ಬಂದಿ ಬಿ ಆರ್ ಜಯ ಬಂದಿನಾ ನಂದತ ತಪ್ಪಿ ಹೋಯ್ತಲ್ಲೇ ಎಂ ಡಿ ಪಲ್ಲವಿ ಎಪಿಸೋಡ್ ಬಾಕಿ ಉಂಟು ಒಂದ್ ವೇಳೆ ಆ ಎರಡೆಲ್ಲ ಈರ್ ಕುಡ್ಲಕ್ ಬರ್ಪಾರ ಇಜ್ಜೆ ಗೊತ್ತು ಜಂಗುಲಿ ಹಂಚಿ ಬರೋಡ ಅವನದು ನೆದರ್ಲ್ಯಾಂಡ್ ಹಿಡಿತದ ಆತ ಸೋಕುಡು ತುಳು ಪಾತಿರುವಾರು ಮ್ಯೂಸಿಕ್ ಡಿರೇಕ್ ಆತ ಇಂಟ್ರೆಸ್ಟ್ ಉಂಡು ಆನ್ಲೈನ್ ಕಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ಗ್ರೇಟ್ ದಿಸ್ ಇಸ್ ರಿಯಲಿ ಇನ್ಸ್ಪಿರೇಷನ್ ವೆರಿ ಗುಡ್ ಥ್ಯಾಂಕ್ ಯು ವೆರಿ ಮಚ್ ಟಿವಿ ದ ಸ್ಕ್ರೀನ್ ದ ಮಿತ್ ಮಾರ್ಕ್ಸ್ ಎಪಿಯರ್ ಆಪುಂಡು ಶ್ರಾವ್ಯ ಹೆಗ್ಡೆ ನೆದರ್ಲ್ಯಾಂಡ್ಸ್ ಇವರಿಗೆ ಸಿಕ್ಕಿದ ಅಂಕಗಳು 380 380 ಮಂಗಳೂರಿಗೆ ಬರಲಿಕ್ಕೆ ಕಷ್ಟ ನಿಮ್ದೊಂದು ಚಾನ್ಸ್ ಹೋಯ್ತು ಮೊದಲೇ ಸ್ವಲ್ಪ ಹೆಚ್ಚಾಗ್ಲಿಕ್ಕೆ ಆಗ್ಲಿಲ್ಲ ಇವರು ಮತ್ತೆ ಕಮ್ಮಿ ಹಾಕಿದ್ದಾರೆ ಅವರಿಗೆ ಹೋಗ್ಲಿಕ್ಕೆ ಬೇಡ ಬೇಕಿತ್ತು ಅವರು ಲಾಸ್ಟ್ ಟೈಮಿಗೆ ನಾನು ಮಾರ್ಕ್ ಕೊಡ್ಲಿಕ್ಕಿದ್ರೆ ಎಳ್ದು ಕೊಡ್ತಾ ಇದ್ದೆ ಲಾಸ್ಟ್ ಟೈಮ್ ಆಡಿಷನ್ ಮಾರ್ಕ್ ಕೊಡ್ತಿದ್ರೆ ತಪ್ಪಿ ಹೋಯ್ತಲ್ಲೇ ನಿಮಗೆ ನೆನಪಿರುವುದು ಅದು ಸಹ ಇಲ್ಲ ಇವ್ರು ಚೆನ್ನಾಗಿ ಆಡ್ತಾರೆ ನಮ್ಮ ಊರಿನವರಿಗೆ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಕೊಡ್ತೀರಿ ಇಲ್ಲ ಸರ್ ಇಲ್ಲ ಖಂಡಿತ ಇಲ್ಲ ನಿಮ್ಮ ಊರಿನವರಿಗೆ ಸ್ವಲ್ಪ ಜಾಸ್ತಿ ಸರಿ ನೆಕ್ಸ್ಟ್ ಕಂಟೆಸ್ಟೆಂಟ್ ನೆಲ್ಸನ್ ಡಿಸೋಜಾ ಗ್ಲೋಬಲ್ ಕೋರ್ಟ್ ಕುಂಟಿಕಾನ ಹಲೋ ಹಲೋ ನಮಸ್ತೆ ನೆಲ್ಸನ್ ನಮಸ್ತೆ ನಮಸ್ತೆ ನೆಲ್ಸನ್ ಏನ್ ಮಾಡ್ತೀರಿ ನೀವು ಹೌದೌದೌದು ಓಕೆ ನಮ್ಮ ಫಸ್ಟ್ ಎಪಿಸೋಡ್ ನಲ್ಲಿ ಆಡಿಷನ್ ರೌಂಡ್ ನ ಫಸ್ಟ್ ಎಪಿಸೋಡ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಅಲ್ವಾ ಓಕೆ ನಿಮ್ಮ ಮಗಳು ಕೂಡ ನಿಮ್ಮ ಇಬ್ಬರು ಮಕ್ಕಳು ಕಂಟೆಸ್ಟ್ ಮಾಡಿದ್ರಲ್ವಾ ಯಾರು ಕ್ವಾಲಿಫೈ ಆಗಿದ್ದಾರಾ ನೆಕ್ಸ್ಟ್ ರೌಂಡ್ಗೆ ಯಾಕೆ ಏನಾಯ್ತು ಓಕೆ ಓಕೆ ಈಗ ನಿಮ್ಮ ಹಾಡನ್ನ ನಮ್ಮ ಜಡ್ಜಸ್ ಈಗ ನೋಡ್ತಾರೆ ಮೇರೆ ತಪ್ಪು ನಂಬಿ ನಾನು ಕಬ್ಬು ಆಯಿತು ಐರತ್ತು ಮತ್ತು ತಾನಿ ಕಬ್ಬು ಆಯಿತು ನಿತ್ಯ ಜಾಯದಿಂದ ಗಾನಿ ಕಬ್ಬು ಆಯಿತು ಚಲಿಯ ತೂ ಚಲಿಯ ಮೇರೆ ತಪ್ಪು ನಂಬಿ ನಾನು ಕಬ್ಬು ಆಯಿತು ಐರತ್ತು ಮತ್ತು ತಾನಿ ಕಬ್ಬು ಆಯಿತು ನಿತ್ಯ ಜಾಯದಿಂದ ಗಾನಿ ಕಬ್ಬು ಆಯಿತು ಚಲಿಯ ತೂ ಚಲಿಯ ಪ್ಯಾರ ಕಿ ಗಲಿಯಾ ಬಾಗೋ ಕಿ ಕಲಿಯಾ ಸಬ್ ರಂಗ ರಲಿಯಾ ಪೂಛ ರಹೀ ಹೈ ಪ್ಯಾರ ಕಿ ಗಲಿಯಾ ಬಾಗೋ ಕಿ ಕಲಿಯಾ ಸಬ್ ರಂಗ ರಲಿಯಾ ಪೂಛ ಎಸ್ ಸರ್ ನೆಲ್ಸನ್ ಹಲೋ ಓಕೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಕೇಳಿ ಈಗ ನೆಲ್ಸನ್ ನಮಸ್ತೆ ನಮಸ್ತೆ ಸರ್ ಕಿಶೋರ್ ಕುಮಾರ್ ಪಂಡ ಬಾರಿ ಇಷ್ಟ ನಾಂದಿರಿಗೆ ಲಾಸ್ಟ್ ಟೈಮ್ ಆಡಿಷನ್ ಲವೇ ಪಂಡರ ಅಂತ ಕಿಶೋರ್ ಕುಮಾರ್ ನ ಸಾಂಗ್ ಪಂದಿತ್ತಾರ ಅಂತ ಲಾಸ್ಟ್ ಟೈಮ್ ತುಫಾನ್ ಅಭಿ ಅಂತ ಅವ್ರು ಇನ್ನೊಂದ್ರ ಬಂದದ್ದು ಪೋಸಿಂಗ್ ಮಲ್ತಿರ್ ಬಂದ್ಲೆ ತುಫಾನ್ ಅಭಿನಯ ಅಂತ ರಾಥೋಡ್ನ ರಾಥೋಡ್ ಪಕ್ಕ ಕುಮಾರ್ ಪಂಕಜ್ ದಾಸ್ ಅಂದ್ ಎರಡು ಜನ ಬಂತಾರೆ ಅಂದ್ ಕರೆಕ್ಟ್ ಪಂಕಜ್ ದಾಸ್ಲ ಬಂತೀರಿ
ಕರೆಕ್ಟ್ ಕರೆಕ್ಟ್ ಅಂದ ಓ ಯೇಸುದಾಸ್ ಲೈಕ ಮಸ್ತ್ ಸಾಂಗ್ ಕಲ್ತಾರ ಯೇಸುದಾಸ್ ನ ಜಸ್ಟ್ ಇಂಚೆನೆ ಹಾಬಿಗೋಸ್ಕರ ಸಿಂಗ್ ಮಲ್ಪ ಓಕೆ ಸರ್ ಖುಷಿ ಅಂಡಿ ಇರು ಇನ್ವಾಲ್ವ್ಮೆಂಟ್ ಇರು ಈ ಇಂಚಿನ ಒಂಜಿ ಕಾಂಪಿಟೇಷನ್ ಇರು ಬರ್ಪಿನಿ ಪಾರ್ಟಿಸಿಪೇಟ್ ಮಲ್ಪುನು ಅವು ಜನಕ್ಲಿಗೆ ಮಸ್ತ್ ಸ್ಫೂರ್ತಿ ದಾಯಪಂಡ ಏರೆಗ್ಲ ಇಂಟ್ರೆಸ್ಟ್ ಕೊರ್ಪಿನಂಚಿನ ವಿಷಯ ಇರ್ಲ ಪಾರ್ಟಿಸಿಪೇಟ್ ಮಲ್ತ ಈರಿಗೆ ತೂದು ಮಸ್ತ್ ಜನ ನನ್ನಲ್ಲ ಚ ಯಾನ್ಲ ಪಾರ್ಟಿಸಿಪೇಟ್ ಮಲ್ಪೋಲಿಂದ ಈ ಏಜ್ ಇಡ್ಲ ಆರು ಮಲ್ತೊಂದಿರತ್ತ ಅಂತ ಗ್ರೇಟ್ ಗ್ರೇಟ್ ಬೊಕ್ಕ ಅವೇ ಸರ್ ಇರು ಈರ್ ನಂಚಿನಕ್ಕಲು ಪಾರ್ಟಿಸಿಪೇಟ್ ಮಲ್ಪನ ಈ ಶೋ ತಲ ಒಂಜಿ ರೀತಿದ ಒಂಜಿ ಒಂದು ಪನ್ನಲ್ಲಿ ಎಂಚಿನ ಪಂಡ ಗುಡ್ನೆಸ್ ಪನ್ನಲ್ಲಿ ದಾಯ ಪಂಡ ಉಂದೆಂತೂದು ನನ್ನ ಜನಕ್ಕೆ ಇನ್ಸ್ಪಿರೇಷನ್ ಬರ್ತದೆ ಕರೆಕ್ಟ್ ಕರೆಕ್ಟ್ ಏರೆಗ್ಲ ಅವಕಾಶ ಆರ್ ಸಿಂಗ್ ಮಲ್ಪರ್ ಎಂಕ್ ತಾನೆ ಸಿಂಗ್ ಮಲ್ಪರ ಪಂಡ ಒಂಜಿ ಅಂಚಿನ ಏಜ್ ಇದಕ್ಕೆಲ್ಲ ಸಿಂಗ್ ಮಲ್ತೊಂದಿಲ್ಲ ಕರೆಕ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮಸ್ತೆ ನೆಲ್ಸನ್ ಇರೊಂಜಿ ಆ ರಿಕ್ಷಾ ಏನು ಡ್ರೈವ್ ಮಲ್ತೊಂದು ಅದು ಬಿಸಿ ಇತ್ತೊಂದು ಫೋನ್ ಮಲ್ತಂಡ ರಪ್ಪ ಬಲ್ಪುಡ ಪಂಡ ಅದೇ ಏರ್ ಲೆತ್ತಂಡಲ್ಲ ಬಿಸಿ ಇಪ್ಪುಂಡು ಬಾಡಾಯ್ಡ್ ಮತ್ತೆ ಅದೇ ಸೊ ಆ ಇಟ್ಟು ಬಟ್ ಅಂಚತ್ ಪನ್ಯಾನ ಆ ನೆಟ್ ಇತ್ತಿದ್ಲ ಈ ಸಂಗೀತದ ಬಗ್ಗೆ ಆಸಕ್ತಿ ಅವಳು ನಿಕ್ಲ ಈ ಜೋಕ್ಲೆಲ್ಲ ಇನ್ವಾಲ್ವ್ ಮಲ್ಪುನು ರೀತಿ ಅವಳು ಮಸ್ತ್ ಖುಷಿ ಅಣ್ಣೆ ಇಂಗ್ಲೆಗೆ ಒಂದು ಬೇತೆ ಡ್ರೈವರ್ ನಕ್ಲು ಆಟೋ ಡ್ರೈವರ್ ನಕ್ಲು ಏನು ಸಿಂಗ್ ಮಲ್ಪುನ ದಾಲ್ ಅಂದು ಎಂಜಿನ್ ಎನ್ವೇರ್ ಅಕ್ಲೆ ಪೂರ ಇರ್ ಸ್ಫೂರ್ತಿ ಆ್ಯಕ್ಚುಲಿ ಓ ಬೇಲಡಿತ್ತಲ್ಲ ನಮ್ಮ ಒಟ್ಟು ಆ ಬೇಲಡಿದ್ದಲ್ಲ ಸಿಂಗ್ ಮಲ್ಪೋಲಿ ಬಂದಿನ ಒಂಜಿ ಸ್ಫೂರ್ತಿ ಇದೆಗ್ಲ ಚಾನ್ಸ್ ಕೊಡ್ತೀನಿ ಮಾತ್ರ ಒಂದೊಂದು ಯೂಸ್ ಮಲ್ಪೋಲಿ ಈ ವೇದಿಕೆಯಿಂದ ಬಂದಿನ ಒಂಜಿ ದೈಜಿ ಬೆಳೆದ ಒಂದು ಹೆಮ್ಮೆ ಸೊ ಮಸ್ತ್ ಖುಷಿ ಅಂಡಿ ಇಂಚನ ಸಿಂಗ್ ಮಲ್ತೊಂದು ಪ್ಲೇ ಇರಿ ಓಕೆ ನೆಲ್ಸನ್ ಇದರ ಏನು ನಿಮ್ಮ ಮಾರ್ಕ್ಸ್ ಏನಿದೆ ಅದು ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ ಈಗ ನೆಲ್ಸನ್ ಡಿಸೋಜಾ ಇವರಿಗೆ ಲಭಿಸಿದ ಅಂಕಗಳು 200 ಮಾರ್ಕ್ಸ್ ಕಮ್ಮಿ ಇದೆ ಆದರೆ ಅವರು ಇತರರಿಗೆ ಪ್ರೇರಣೆ ಗುಡ್ ತೆಲ್ಮಾ ಡಿಸೋಜಾ ಬೋಂದೆಲ್ನಿಂದ ನಮ್ಮ ಮುಂದಿನ ಸ್ಪರ್ಧಾಳು ಹಲೋ ತೆಲ್ಮಾ ನಮಸ್ಕಾರ ಓಕೆ ತೆಲ್ಮಾ ನಿಮ್ಮ ವಿಡಿಯೋ ಈಗ ನೋಡಿ ಬರ್ತಾರೆ ನಮ್ಮ ಜಡ್ಜಸ್ ನೋಡಿದ ನಂತರ ಅವರು ಅವರ ಕಮೆಂಟ್ಸ್ ಹೇಳ್ತಾರೆ ಆಯ್ತಾ ನಮಸ್ತೆ ಟೆಲ್ಮಾ ಸಿಂಗಿಂಗ್ ಬಿಟ್ಟಿದ್ದೀರಾ ತುಂಬಾ ವರ್ಷ ಆಯ್ತಾ ಹಾಡದೆ
ಹೌದು ಬಿಟ್ಟೆ ನಾನು, ಅಂದ್ರೆ ಈಗ ಗಲ್ಫ್ ಅಲ್ಲಿ ಹೋದಲ್ಲ ಅದರ ನಂತರ ಟಚ್ ಇರ್ಲಿಲ್ಲ, ಸ್ವಲ್ಪ ಟಚ್ ಇಲ್ಲ ಅಂತಲ್ಲ. ಹೌದು, ಒಳ್ಳೆ ಸಿಂಗ್ ಮಾಡ್ತಾ ಇದ್ದೀರಿ ಮುಂದೆ, ಐ ಮೀನ್ ಮುಂಚೆ. ಹೌದು ಹೌದು, ಆದ್ರೆ ನನಗೆ ಅದೇ ಅದೇ ಟೆಲ್ಮವ ಅಂತ ಇಲ್ಲಿ ಒಮ್ಮೆ ಸ್ವಲ್ಪ ಡೌಟ್ ಆಯ್ತು, ಸ್ವಲ್ಪ ಟಚ್ ಎಲ್ಲ ಹೋಯ್ತಲ್ಲ ಹಾಗೆ ಅಂತ. ಹೌದು ತುಂಬಾ ಹೋಯ್ತು, ಅಂದ್ರೆ 9 years ನಾನು ಪಂಡಿತ ಪಂಡಿತ್ ಮಾಡಿದ್ದೇನೆ ಇದ್ರಲ್ಲಿ ಹಿಂದೂಸ್ತಾನಿಯಲ್ಲಿ. ಹಾ ಅದರ ನಂತರ ಟಚ್ ಇಲ್ಲ. ಹಾ ಹಾಗೆ. ಹೌದು ಬಿಟ್ಟೆ, ಈಗ ಸ್ಟಾರ್ಟ್ ಮಾಡಿದೆ ಪುನಃ. ಗಲ್ಫ್ ಹೋಗಿ ಮರ್ತೆ ಬಿಟ್ರ ಅಂತ ಮ್ಯೂಸಿಕ್ ಅನ್ನು. ಹೌದು ಗಲ್ಫ್ ಅಲ್ಲಿ ಹೋಗಿ, ಅಲ್ಲಿ ಚಾನ್ಸ್ ಇಲ್ಲಲ್ಲ, ಸ್ವಲ್ಪ ಆಡ್ತಾ ಇರಬೇಕಿತ್ತು. ಹೌದಾ, ಅಷ್ಟೆಲ್ಲ ಕಲ್ತ ಮೇಲೆ ಸ್ವಲ್ಪ ಬಿಟ್ರೆ ಅದು ಕಷ್ಟ ಅಲ್ಲ. ಹೌದು, ಈಗ ಪುನಃ ಸ್ಟಾರ್ಟ್ ಮಾಡಿದ್ದೇನೆ. ಹೌದಾ? ಹೌದು. ಓ ಗುಡ್ ಗುಡ್, ಇನ್ನು ಸರಿ ಮಾಡ್ತಾರೆ. ಇಲ್ಲಿ ಏನ್ ಗೊತ್ತುಂಟ ಟೆಲ್ಮಾ, ಈ ಸಾಂಗ್ ಅಲ್ಲಿ ಪರ್ಟಿಕ್ಯುಲರ್ ಸ್ವಲ್ಪ ಟೈಮಿಂಗ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಯ್ತು. ಮತ್ತೆ ಅಬ್ಬುತೋ ಜೀನಾ ಅಂತ ಹೇಳುವಾಗ ಅದು ನೋಟ್ ಚೇಂಜ್ ಆಗುವಾಗ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೋದು, ನೀವು ಕಲ್ತಿದ್ದೀರಲ್ಲ ಪಂಡಿತ. ಅಬ್ಬುತೋ ಜೀನಾ ಅಂತ ಹೇಳುವಾಗ ಫ್ಲಾಟ್ ಎಲ್ಲಿಯೇ ಹೋಯ್ತು ಅದು ನೋಟ್. ಎಸ್, ಫೀಲ್ ಕೂಡ ಇನ್ನು ಸ್ವಲ್ಪ ಕೊಡಬಹುದಿತ್ತು. ಸರಿ ಅಲ್ಲ ಟೆಲ್ಮಾ, ನಿಮ್ಗೆ ಎಷ್ಟು, ನೀವಾದ್ರೆ ಜಡ್ಜ್ ಆದ್ರೆ ಎಷ್ಟು ಕೊಡ್ತಿದ್ರಿ? ನಂತರ ನಮ್ಗೆ ಬೈಬಾರ್ದಲ್ಲ ಅದಕ್ಕೆ. ಹಾ ಕರೆಕ್ಟ್ ಕರೆಕ್ಟ್, ಇನ್ವಾಲ್ವ್ಮೆಂಟ್ ಇಲ್ಲ, ಇನ್ವಾಲ್ವ್ಮೆಂಟ್ ಆಗ್ಲಿಲ್ಲ, ಪರಿಸ್ಥಿತಿ ಮನೆಯಲ್ಲಿ ಪರಿಸ್ಥಿತಿ ಆಗಿರ್ಲಿಲ್ಲ, ನನ್ನ ತಂದೆ ತೀರಿಕೊಂಡದಷ್ಟೇ. ಎವ್ರಿ ಸಿಚುವೇಶನ್ ಮ್ಯಾಟರ್ಸ್, ಅಂತ ಸಮಯದಲ್ಲಿ ಆಗುದೇ ಇಲ್ಲ. ತಂದೆ ಇಂಪಾರ್ಟೆಂಟ್ ಅಲ್ಲ. ಹೌದೌದು, ಸಾರಿ ಸಾರಿ, ನಮ್ಗೆ ಕೇಳಿ ತುಂಬಾ ಬೇಸರ ಆಯ್ತು. ಓಕೆ ಟೆಲ್ಮಾ, ಮೇಡಮ್ ಮಾತಾಡ್ತಾರೆ ನೋಡಿ. ಟೆಲ್ಮಾ ಅವರೇ ನಮಸ್ತೆ. ನಮಸ್ತೆ. ನಿಮ್ಮ ತಂದೆ ತೀರ್ಕೊಂಡ್ರೆ ಕೇಳಿ ಮಸ್ತು, ತುಂಬಾ ಬೇಸರ ಆಯ್ತು. ಹೌದು, ಬಟ್ ಆ ಸಿಚುವೇಶನ್ ಕೂಡ ಹಾಡಿದ್ರಿ ಅನ್ನೋದು ದೊಡ್ಡ ವಿಷಯ. ಅದು ಅದೇ, ಅದು ಹೇಗೆ ಬರೋದು, ಅದು ಬರೋಕೆ ಆಗೋದಿಲ್ಲ ಅಪ್ಪ ಅನ್ನೋದು ಒಂದು ವಿಷಯ ಇದೆ. ಅಲ್ಲಿ ಸಿಂಗಿಂಗ್ ವಾಯ್ಸ್ ನಿಮ್ದು ನನಗೆ ತುಂಬಾ ಇಷ್ಟ ಆಯ್ತು, ನಿಮ್ ವಾಯ್ಸ್ ಏನಿದೆ ಅಷ್ಟು ಸ್ವೀಟ್, ಅದು ಸಾಂಗ್ ಹೇಗೆ ಹಾಡ್ಬೇಕು ಅದು ಹಾಗೆ ಹಾಡಿದ್ರಿ ನೀವು. ಸರಿ, ನನಗೆ ಟೆಕ್ನಿಕಲಿ ಸ್ವಲ್ಪ ಶ್ರುತಿ ವಾಯ್ಸ್ ಅದು ಮಾತ್ರ ಬಿಟ್ರೆ ನನಗಂತೂ ನಿಮ್ ವಾಯ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ತುಂಬಾನೇ ಇಷ್ಟ ಆಯ್ತು ನಿಮ್ ವಾಯ್ಸ್, ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಆ ಸಾಂಗ್ ಈಗ ಹೇಗೆ ಬಿಕ್ತು ಹಾಗೇನೆ ಹಾಡಿದ್ರಿ ನೀವು, ಯಾಕಂದ್ರೆ ನೀವು ಮಾಡಿದಿರಿ ಅದೆಲ್ಲ ಗೊತ್ತಿದೆ, ಸಿಂಗಿಂಗ್ ಏನು ಯಾವ ತರ ಇರ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಅದು ಇನ್ನು ಸ್ವಲ್ಪ ಅದೇ ಇನ್ನು ಪಾಲಿಶ್ ಮಾಡ್ಬೇಕಷ್ಟೇ ನಿಮ್ ವಾಯ್ಸ್ ಅನ್ನ, ನೀವು ತುಂಬಾ ಬ್ರೇಕ್ ಮಾಡ್ಕೊಂಡ್ರಿ ಸುಮಾರು ಸಮಯ. ಸೊ ಅದನ್ನ ಇನ್ನು ಕಂಟಿನ್ಯೂ ಮಾಡಿ, ಹೀಗೆ ನಿಮ್ ಸಿಂಗಿಂಗ್ ಮುಂದುವರಿಲಿ ಜರ್ನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ತೆಲ್ಮಾ. ಯಾ, ಥ್ಯಾಂಕ್ ಯು ವೆರಿ ಮಚ್. ಇದರದ್ದು ನಿಮ್ದು ರಿಸಲ್ಟ್, ನಿಮ್ಮ ಮಾರ್ಕ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ. ತೆಲ್ಮಾ ಡಿಸೋಜಾ ಬೋಂದೇಲ್ ಇವರಿಗೆ ದೊರಕಿದ ಅಂಕಗಳು 400 ಎಕ್ಸಾಕ್ಟ್ಲಿ. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಧನ್ಯಾ ಹೊಸಬೆಟ್ಟು ಮಂಗಳೂರಿನಿಂದ. ಧನ್ಯಾ ಅವರ ಫೋನ್ ಲೈನ್ ನಮಗೆ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಮಾತಾಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ, ಆದರೆ ಅವರ ವಿಡಿಯೋ ಸಾಂಗನ್ನು ನೋಡ್ಕೊಂಡು ಬರೋಣ. ಜ್ಯುತಿಯಲಿ ಜ್ಯುತಿ ಜ್ಯುತಿಯಲಿ ಇರುವೆನು ಹೀಗೆ ಎಂದು, ಜ್ಯುತಿಯಲಿ ಜ್ಯುತಿ ಜ್ಯುತಿಯಲಿ ಇರುವೆನು ಹೀಗೆ ಎಂದು.
ಏನಿರುವೆನು ಹೀಗೆ ಎಂದು ಪವ ಪವ ಲಾಲ. ಎಸ್, ಈಗ ಧನ್ಯ ಫೋನ್ ಲೈನ್ ಅಲ್ಲಿ ಇಲ್ಲ. ನಾನೇ ಧನ್ಯ ಅಂತ ಹೇಳಿ ಧನ್ಯನಾದೆ ಅಂತ ಭಾವಿಸಿ ನನಗೆ ನನ್ನ ಹತ್ರ ಮಾತಾಡಿ. ಬೈಯುವುದಿಲ್ಲ. ಧನ್ಯದ ವಾಯ್ಸ್ ತುಂಬಾ ಚೆನ್ನಾಗಿತ್ತು. ವಾಯ್ಸ್ ಬಗ್ಗೆ ಏನು ಎರಡು ಮಾತಿಲ್ಲ. ಒಳ್ಳೆ ಫೀಲ್ ಇತ್ತು, ಒಳ್ಳೆ ಸಿಂಗ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನನಗೆ ಡೌಟ್, ಅವ್ರು ಕ್ಲಾಸಿಕಲ್ ಕಲಿತಾ ಇದ್ದಾರಾ ಅಥವಾ ಕಲ್ತಿರ್ಬೇಕು. ಅದಕ್ಕೋಸ್ಕರ ಆ ಕ್ಲಾಸಿಕಲ್ ಟಚ್ ಆ ಸಾಂಗ್ ಅಲ್ಲಿ ಬರ್ತಾ ಉಂಟು. ಮತ್ತೆ ಟ್ಯೂನ್ ಕೂಡ ತುಂಬಾ ಆ ಸಾಂಗ್ ಇದ್ದ ಟ್ಯೂನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಅವ್ರಿಗೆ ಬೇಕಾದಾಗೆ ಹಾಡಿದ್ದಾರೆ. ಒಂದು ಇನ್ನೊಂದಂತ ಹೇಳಿದರೆ ಸರ್, ಪಲ್ಲವಿಯಲ್ಲಿ ಅವರಿಗೆ ತುಂಬ ಒಂಥರ ಒಂದು ಎರಡು ಮೂರು ಕಡೆ ಫ್ಲ್ಯಾಟ್ ಹಾಡಿದರು, ಶ್ರುತಿ ಬಿಟ್ಟು ಹಾಡಿದರು. ಮತ್ತು ವರ್ಸ್ನಲ್ಲಿ ಅವರು ಟ್ರೈ ಮಾಡಿದ್ದಾರೆ ಹಾಡಲಿಕ್ಕೆ, ಚೆನ್ನಾಗಿ ಹಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಅಲ್ಲಿಯೇ ಹೈ ನೋಟ್ ಹೋಗುವಾಗ ಅವ್ರದ್ದು ಅದು ರೀಚ್ ಆಗಲಿಲ್ಲ. ಇದೆಲ್ಲ ತುಂಬ ವಿಷಯ ನೋಡಿ, ಅಂದರೆ ವಾಯ್ಸ್ ಚೆನ್ನಾಗಿ ಉಂಟಂತೇಳಿ ಯಾಕೆ ಅವರಿಗೆ ಮಾರ್ಕ್ಸ್ ಕಮ್ಮಿ ಆಯಿತು ಅಂತ ಹೇಳಿ ಕೆಲವರು ಯೋಚಿಸ್ಬೋದು. ಆ ಸಾಂಗಿದ್ದು ಎಂತ ಹೇಳ್ತಾರೆ, ಫ್ಯಾಬ್ರಿಕ್ ಅಂತ ಹೇಳ್ತೇವೆ, ಆ ಸಾಂಗಿದ್ದು ಆ ಕಂಪೋಸ್ ಮಾಡಿದವನೊಂದು ಆ ಸ್ಟೈಲ್ ಇರ್ತದೆ, ಅದನ್ನು ಬಿಟ್ಟು ಇವರಿಗೆ ಬೇಕಾದಾಗ ಒಂದು ಸ್ಟೈಲಲ್ಲಿ ಹಾಡಲಿಕ್ಕೆ ಟ್ರೈ ಮಾಡಿದ್ದಾರೆ, ಅದರಲ್ಲಿ ಇವರಿಗೆ ಮಾರ್ಕ್ಸ್ ಕಮ್ಮಿ ಬಂದಿರಬೇಕು. ಅಂದರೆ ಆ ಸಾಂಗ್ ಹೇಗೆ ಹಾಡಬೇಕು ಆ ರೀತಿನೇ ಹಾಡ. ನೀವೇ ಧನ್ಯ ಇವಾಗ ನಮಗೆ ಹೇಳ್ತಾ ಇದ್ದೀರಿ. ಸಾಂಗ್ ಯಾವ ರೀತಿ ಹೋಗ್ಬೇಕು ಅದು ಆ ರೀತಿನೇ ಹೋಗ್ಬೇಕು. ಅಂದ್ರೆ ನಾವು ನಮ್ಮ ಟ್ಯೂನ್ ಅನ್ನು ಹಾಕೋಕ್ಕಾಗೋದಿಲ್ಲ, ಅಥವಾ ಫುಲ್ ಕ್ಲಾಸಿಕಲ್ ಕಲ್ತಿದ್ದೇವೆ ಅನ್ನೋ ರೀತಿಯಲ್ಲಿ ನಾವು ಕ್ಲಾಸಿಕಲ್ ಹಾಡೋಕ್ಕಾಗೋದಿಲ್ಲ. ಆ ಸಾಂಗ್ ಏನಿದೆ ಅದಕ್ಕೆ ನಾವು ಇವತ್ತು ನಾವು ಹಾಡು ಹಾಡ್ತಿದ್ದೀವಿ ಅಂದರೆ ಅದೇನಿದೆ ಅದನ್ನು ನಾವು ಕೊಡಬೇಕು ಅದಕ್ಕೆ. ಸೊ ಅದು ಮಾಡ್ಯುಲೇಷನ್ ಇದೆ ವಾಯ್ಸ್ ಅದು, ಅದು ಅವ್ರು ಮಾಡಲಿಲ್ಲ. ಸೊ ಈ ಹಾಡಿಗೆ ಅದೇ ಇರೋದು, ವಾಯ್ಸ್ ಮಾಡ್ಯುಲೇಷನ್ ಇಂಪಾರ್ಟೆಂಟ್. ಆದರೆ ವರ್ಸಲ್ಲಿ ಟ್ರೈ ಮಾಡಿದ್ರು ಹಾಡಲಿಕ್ಕೆ, ಚಂದ ಕರೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಬಟ್ ಅವ್ರದ್ದು ಆ ಹೈ ರೇಂಜ್ ಹೋಗುವಾಗ ನೋಟ್ ರೀಚ್ ಆಗಲಿ, ಮತ್ತೆ ಟ್ಯೂನ್ ಕೂಡ ಅವರಷ್ಟಕ್ಕೆ ಅವರಷ್ಟಕ್ಕೆ ಅವ್ರು ಚೇಂಜ್ ಮಾಡಿ. ಓಕೆ, ಬಹುಶಃ ಅವರು ಈಗ ಎಪಿಸೋಡ್ ಅನ್ನ ನೋಡ್ತಾ ಇರಬೇಕು. ನಿಮ್ಮ ವ್ಯಾಲ್ಯೂಬಲ್ ಟಿಪ್ಸ್. ಅದೇ ನಾನು ಅವರಿಗೆ ಹೇಳುದಂದ್ರೆ, ಧನ್ಯನಿಗೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನೀವು ಸಾಂಗ್ ಕರೆಕ್ಟ್ ಕೇಳಿ, ಅದರಲ್ಲಿ ಎಷ್ಟು ಉಂಟು ಅಷ್ಟೇ ಹಾಡಿ. ಬಟ್ ನಿಮ್ಮದು ಹಾಕ್ಲಿಕ್ಕೆ ಹೋಗಿ, ಆದ್ರೆ ಅದನ್ನು ಸಾಂಗ್ ಇದ್ದು ಒರಿಜಿನಲ್ ಫ್ಯಾಬ್ರಿಕ್ ಅನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಸರಿ, ಧನ್ಯ. ಇವರಿಗೆ ದೊರಕಿದ ಅಂಕಗಳು ಈಗ ನಿಮ್ಮ ಮುಂದೆ ಟಿವಿ ಸ್ಕ್ರೀನ್ ಅಲ್ಲಿ. ಟೂ ಹಂಡ್ರೆಡ್ ಅಂಡ್ ಟೆನ್. ನಮಸ್ತೆ ಇರ್ಷಾದ್. ಹಲೋ ಇರ್ಷಾದ್, ನಮಸ್ತೆ. ಸರ್ ನಮಸ್ತೆ ಸರ್. ಓಲ್ ಏರ್ಪೋರ್ಟ್ ಡುಲ್ಲಾರ ಫ್ಲೈಟ್ ದ ಶಬ್ದ ಬರೋದುಂಡು. ಗಾಡಿ ಉಂತದೇ. ಓಕೆ, ಇರ್ನ ಸಾಂಗ್ ಇತ್ತೆ ಜಡ್ಜಸ್ ತೂಪೆ ರವೆ. ಓಕೆ ಸರ್, ಓಕೆ. ಅಡಿ ಬೊಕ್ಕಾರ್ನ ಕಮೆಂಟ್ಸ್ ಹಾಕಲ್ಲ ಏನ ಕಮೆಂಟ್ಸ್ ಕೇಳ. ಸರಿ ಸರ್, ಓಕೆ. तू ही तो जन्नत मेरी, तू ही मेरा अंजुम, तू ही तो मन्नत मेरी, तू ही रोका मौसम, तू ही अखियों की जन्नत, तू ही दिल की हजरत, और कुछ ना जानूं मैं, बस इतना ही जानूं, तुझ में ये रब दिखता है, कर रहा हूं मैं क्या करूं.
ಅಕುಲ್ ಪಾತೇರ ನೋಡ್ ತುಂಬ ಎನ್ನ ಒಂಜಿ ಪ್ರಶ್ನೆ ಅವು ಸಿಂಗಿಂಗ್ ಇರೇ ಮಲ್ದಿನ ಲಿಪ್ ಮೂಮೆಂಟ್ ಇರ್ ಮಲ್ತದ ಬೇತೆ ಇರ್ಲಾ ಪಿರಾಡ್ ಮನ್ನೆಲ್ ಕಾತು ಇರ್ಷಾದ್ ಇರ್ಷಾದ್ ಉಜ್ಜಿರಡಾ ಅತ್ ಕುಡ್ಲಡಾ ಅಂದ ಒಂದ್ ಇಕ್ಬಾಲ್ ಪಾತ್ರ ಸೂಪರ್ ಸಿಂಗಿಂಗ್ ಬಾಬಾ ಸೂಪರ್ ಎಡ್ಡ ಇನ್ವಾಲ್ವ್ಮೆಂಟ್ ಆದ ಎಡ್ಡ ನೀಟ್ ಸಿಂಗಿಂಗ್ ನೀಟ್ ಬತ್ತಿ ಗುಡ್ಲೇ ಮುಲ್ತರ ಸ್ಟಾರ್ಟ್ ಆಪಣ ಎಕ್ಸಾಮ್ ಎಡ್ಡ ಫೀಲ್ ಇತ್ತುಂಡು ಭಾರಿ ಖುಷಿ ಅಂಡ್ ಇರ್ನ ವಾಯ್ಸ್ ಎಡ್ಡ ಬ್ಲೆಂಡ್ ಆದ ಸಿಂಗ್ ಮಲ್ತ ಇರ್ ಸಿಂಗ್ ಮಲ್ಪ ವರ ಓಲಾಂಡಲ ಪ್ರೋಗ್ರಾಮ್ ಅಂದ ಪ್ರೊಫೆಷನಲ್ ಸಿಂಗರ್ ಪ್ರೊಫೆಷನಲಿಸಮ್ ಇರನ್ನ ತೋಜಂದಿತ್ತು ಸಿಂಗಿಂಗ್ 100% ನೀಟ್ ಆದ ಸಿಂಗ್ ಮಲ್ತಾರೆ ಬೊಕ್ಕ ಒಂಜಿ ಅವೇ ನನ ಒಂಚೂರು ತೂವಡಾಂಡ ಈರೊಂಚೂರು ಶ್ರುತಿನ ಒಂಚೂರು ಜಾಗ್ರತೆ ಮಲ್ಪಲೆ ಪಂಡ ಓಲಾಂಡಲ ಬುಡು ಇಂಚ ಬುಡುಪಿನ ಕೆಲವು ಕೊಡಿಟ್ಟು ಒಂಚೂರು ಶ್ರುತಿ ಬುಡ್ದು ಪೋಪಿಲಕ್ಕ ತೋಜಂದಿತ್ತು ಪಂಡ ಕ್ಲೀನ್ ಆದ ಬುಡುಪಿಜ್ಜಾರು ಬಟ್ ಒಂಜಿ ಡೌಟ್ಫುಲ್ ಉಲ್ಲಾರ ಆ ಡೌಟ್ಫುಲ್ನೆಸ್ ಬಡ್ಚಿ ಡೌಟ್ ದೀಪನೇ ಬಡ್ಚಿ ಸಿಂಗಿಂಗ್ ಸ್ಟ್ರೈಟ್ ಸಿಂಗ್ ಮಲ್ಪಡ ಅತ್ತೆ ಅವ ಪ್ರಾಕ್ಟೀಸ್ ಅವ್ ಬರ್ಪಿನಿ ಅವು ಸ್ಟ್ರೇಟ್ ಸಿಂಗ್ ಮಲ್ಪರ ಆಪನು ಪ್ರಾಕ್ಟೀಸ್ ಆ ಪ್ರಾಕ್ಟೀಸ್ ಆ ಸಾಂಗ್ ದಮ್ಮಿತ್ತು ಮಲ್ತಿಂದ ಇರೇಗ ಡೌಟೇ ಇಜ್ಜಿ ಬಕ್ಕ ಓಕೆ ಏರ್ ಅಲ್ಪ ಇರ ಇತ್ತ ಈ ಟ್ರ್ಯಾಕರ್ ಸಿಂಗ್ ಮಲ್ತೊಂದ್ಲಾರು ಇನ್ ಕೇಸ್ ಈ ರೀತಿ ಲೈವ್ ಸಿಂಗ್ ಮಲ್ತೊಂದ್ಲಾರು ಆ ಸಾಂಗ್ ಇತ್ತ ಏರಗಾಂಡ ಒಂಜಿ ಮ್ಯೂಸಿಷಿಯನ್ ಗೊತ್ತಿಜ್ಜಿ ಈ ಸಿಂಗ್ ಮಲ್ತೊಂದಲ್ಲ ಆರು ಏರಾಂಡ ಒಂಜಿ ರಾಂಗ್ ಕಾರ್ಡ್ ಪಾಡ್ಯಾರ ಬಟ್ ಈರ್ ಅಲ್ಪ ರಾಂಗ್ ಆವರ ಬಲ್ಲಿ ಅಂಚಿನ ಕೆಪಾಸಿಟಿ ಬೋರ್ಡ್ ಓಕೆ ಇರ್ಷಾದ್ ನಮಸ್ತೆ ನಮಸ್ತೆ ಮೇಡಮ್ ಎಡ್ಡ ವಾಯ್ಸ್ ಒಂಜಿ ಇರ್ಷಾದ್ ನ ಹೀರೋ ಬೋಡಿತಿನ ವಾಯ್ಸ್ ತುಳು ಇಂಡಸ್ಟ್ರಿದ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ ನ ಕುಳಿತು ಎರಡ ಖಂಡಿತ ಇರೇನು ಆಕ್ಲನ್ ಸಿಂಗಿಂಗ್ ಫಿಲ್ಮ್ ಆಕ್ಲಾಗಿದ ವಾಯ್ಸ್ ಖಂಡಿತ ಇರೋ ಒಂದು ಫ್ಯೂಚರ್ ಎಡ್ಡೆ ಒಂದು ಸಿಂಗರ್ ಆದ ಒಂದು ಪ್ಲೇಬ್ಯಾಕ್ ಸಿಂಗರ್ ಆದ ಖಂಡಿತ ಆತ್ಲ ಆಯ್ಕೊಂಡಿರ ವಾಯ್ಸ್ ಸಿಂಗಿಂಗ್ ಪ್ರೊಫೆಷನಲ್ ಆದ್ಲ ಆತ್ಲ ಆಯ್ಕೆ ಮಲ್ತೊಂದ್ರೆ ಅವೇ ಒಂದು ರಡ್ ಮೂಜಿ ಕಡೆ ಸರ್ ಬರ್ಲಕ್ಕ ಒಂದ್ ಫ್ಲಾಟ್ ಒಂದಿತ್ತು ಒಂದು ರಡ್ ಮೂಜಿ ಕಡೆ ನೋಟ್ ಬಕ್ಕ ಎಕ್ಸ್ಪ್ರೆಷನ್ ಪಾತ್ರಜ್ಜಿ ಫುಲ್ ಆಫ್ ಎಕ್ಸ್ಪ್ರೆಷನ್ ಸಾಂಗ್ ಇಂಜಿನ ನೋಡು ಮಸಾಲೆ ಬರೋ ಆದ ಪುರ್ಲು ಮಲ್ತಿದ್ರು ಮಾಡ್ದಿತ್ತಾರೆ ಮತ್ತೆ ಒಂಚು ಪ್ರಾಕ್ಟೀಸ್ ಕಮ್ಮಿ ಇತ್ತುಂಡ ಇರ್ಷಾದ್ನ ಅದೇ ಮಸ್ತ್ ಖುಷಿ ಅಂಡ್ ಅವೇ ಫ್ಯೂಚರ್ ಎಡ್ ಪ್ಲೇಬ್ಯಾಕ್ ಸಿಂಗರ್ ಆಲೇ ಇರು ಅವೇ ಆಶಯ ಖಂಡಿತ ಇರ್ಷಾದ್ ಹಿರೇಕ್ ಮಾರ್ಕ್ಸ್ congratulations. Thank you, sir. Thank you. Thank you so much. 512. ಚಿಲ್ಲರಿ ಮಾರ್ಕ್ಸ್ ಹಚ್ಚಬತ್ತ ರೌಂಡ್ ಫಿಗರ್ ಬರೋ ಅಚ್ಪತ್ರ ಹಂಚಿರೋ ಅವ್ ರೆಡ್ ಹೋಗಿ ಕೊಡ್ತೀವಿ ಅಲ್ಲ ಇನ್ನೊಬ್ರು ಸಿಂಗರ್ ಇವರಷ್ಟು ಒಳ್ಳೆ ಆಡಿದ್ದಾರೆ ಅವ್ರು ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಹಾಗೆ ಇವರಿಗೆ ಒಂದು ಎರಡು ಮಾರ್ಕ್ ಜಾಸ್ತಿ ಕೊಡುವ ಅಂತ ಆಯ್ತು ಹಾಗೆ ಇವರಿಗೆ ಅಲ್ಲಿ 60 ಕೊಟ್ಟು ಅಲ್ಲಿ 60 ಕೊಟ್ಟು ಇಲ್ಲಿ 2 ಕೊಟ್ಟು ಯಾಕಂದ್ರೆ ಇವರು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅಂತ ಮತ್ತೆ 2 ಕೊಟ್ಟು ಬಿಟ್ಟು ಇವರಿಗೆ ಇವರು ಸೆಲೆಕ್ಟ್ ಅವರಿಗೆ 2 ಕೊಟ್ಟು ಬಿಟ್ಟಿರಿ ಇಲ್ಲ ಇವರದ್ದು ಜಾಸ್ತಿ ಉಂಟು ಮಾರ್ಕ್ 12 ಮಾರ್ಕ್ಸ್ ಜಾಸ್ತಿ ಉಂಟು ಇವರದ್ದು ನನಗಿಂತ ಸರಿ ಇವತ್ತಿನ 500 ಕ್ಲಬ್ಗೆ ಅವರು ಜಾಯಿನ್ ಆಗಿದ್ದಾರೆ ಮುಂದೆ ಕಂಗ್ರಾಚುಲೇಷನ್ಸ್ ಎಸ್ ಸೊ ಪ್ರಿಯಾಂಕಾ ಗೋರಿಗುಡ್ಡ ವಲೆನ್ಸಿಯಾದಿಂದ ಇವತ್ತಿನ ಈ ಸಂಗೀತ ತಾರೆ ಫೋನ್ ಇನ್ ಸಂಗೀತ ತಾರೆ ಕಾರ್ಯಕ್ರಮದ ಸೆಮಿಫೈನಲ್ ಹಂತದ 12ನೇ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಹಲೋ ಪ್ರಿಯಾಂಕಾ ಹಲೋ ಹಾಯ್ ಸರ್ ಎಂಚಲ್ಲರ್ ಏನು ಸೌಖ್ಯ ಪ್ರಿಯಾಂಕಾ ಇರು ಅಲ್ಪ ತೂವರ ಇಜ್ಜಾರ ಪೊಕ್ಕಡೆ ದುಂಬುಬುರ ಕಾಲ್ ಮಲ್ತೊಂದಿತ್ತಾರೆ ಕಾಲ್ ಮಲ್ಪಿದ್ಯಾರ ಕಾಲ್ ಮಲ್ದಿತ್ತೆ ಮೀರ್ ನಕಲ್ ಬಂದಾಗ
ಕಾಲೇಜದ ಬರ್ತಿತ್ತು ನಾನು ಅವಾಗ ಕಾಲ್ ಮಾಡ್ತಿದ್ದೆ. ಓಕೆ ಇಂಚಿನ ಮಲ್ ಬರ್ ಪ್ರಿಯಾಂಕಾ ಇರ ಇತ್ತೆ ಏನ್ ವರ್ಕ್ ಮಾಡ್ತಂದಿಲ್ಲ ಸರ್ ವರ್ಕ್ ಮಾಡ್ತಾ. ಓ ಅಂದೆ ಓಕೆ ಪ್ರಿಯಾಂಕಾ ಇರ್ನ ಇತ್ತೆ ವಿಡಿಯೋ ಸಾಂಗ್ ತೂಪೇರ್ ನಮ್ಮ ಜಡ್ಜಸ್ ವಾಯ್ಬಕ್ಕ ಅಕಲ್ನ ಒಪಿನಿಯನ್ ಕೇನ್ಲೆ ಪ್ರಿಯಾಂಕಾ. ಸೊ ಈ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾರ ಇರುದಲ್ಲ ಪ್ರಾಕ್ಟೀಸ್ ಮಾಡಿ ಇಂಚ ಬನ್ನ ಸರ್ ಒಂದು ಎರಡು ದಿನ ದುಮ್ಮ ಮೆಸೇಜ್ ಬರ್ತಿತ್ತು ನಿಮ್ಗೆ ವಾಟ್ಸಪ್ ಅದು ಒಂಚಿ ಬಣ್ಣ ಏನೋ ಬಣ್ಣ ಏನು ಕನ್ನಡ ಸಾಂಗ್ ಬರೋದು ಬಿತ್ತೆ ಮತ್ತೆ ಎವರಲ್ಲ ಅಂಡವರ್ ಫಸ್ಟ್ ಅವರ ಕನ್ನಡ ಸಾಂಗ್ ಬಂದಿತ್ತೆ ಈ ಸತಿ ಒಂದು ಹಿಂದಿ ಬನ್ಕನ್ ಬಣ್ಣ ಆಕ್ಚುಲಿ ಹಿಂಗೆ ಹಿಂದಿ ಆತ ಗೊತ್ತಿದ್ವಿ ಸಾಂಗ್ಸ್ ಪ್ರಾಕ್ಟೀಸ್ ಇದ್ವಿ ಏನಾಗ ತೂದು ಏನಾಯ್ತೊಟ್ಟಿಗೆ ಬಂತೆ ಬಟ್ ಅಂತ ಕಲ್ತೊಂದಿದ್ದೇನೆ ಸರ್ ಅಂತ ಅರ್ಜೆಂಟ್ ಅರ್ಜೆಂಟ್ ಲೇಟ್ ಅಂತ. ಓಕೆ ಓಕೆ ಮಲ್ಲೇಜ್ ಅರ್ಜೆಂಟ್ ದಲ್ಲ ಜೀತೆ ಮುಕುಲ ಅರ್ಜೆಂಟ್ ಡಿಂಚಿನ ಪಂಡ್ರ ಉಂಡದು ಆ ರೀತಿ ಅರ್ಜೆಂಟ್ ಇಡುಲ್ಲ ಇರ್ ಮಸ್ತ್ ಈ ರೀತಿ ಅರ್ಜೆಂಟ್ ಇಡುಲ್ಲರ ಇದ್ದಿದ್ದಾರೆ ಇದ್ದಿದ್ದಾರೆ ಖಂಡಿತ ಇದ್ದಿ ಪ್ರಪ್ರಭು ಮಾತಾಡಿದ ಮುಗಿತಂದಲ್ಲ ಅಂತ ಇನಿತ ಎಪಿಸೋಡ್ ದಾ ಇನಿತ ಎಪಿಸೋಡ್ ದಾ ಇರು ಎಂಕಲ ಲಾಸ್ಟ್ ಕಂಟೆಸ್ಟೆಂಟ್ ಅಂಚ ಅದ ಎಂಕುಲ್ಲ ಅರ್ಜೆಂಟ್ ಇಡ್ಜ ಪ್ರಿಯಾಂಕಾ ಹಾ ಸರ್ ಪಲ್ಲೆ ನಮಸ್ತೆ ನಮಸ್ತೆ ಪ್ರಿಯಾಂಕಾ ಎಡ್ಡ ವಾಯ್ಸ್ ಉಂಡು ಇರಗೆ ಎಡ್ಡ ವಾಯ್ಸ್ ಉಂಡು ಎಡ್ಡ ಸಿಂಗಲ್ ಪೋರ್ ಇರಗೆ ಎಡ್ಡ ಐಡಿಯಾಲ ಉಂಡು ಯಾನ್ ಪನ್ಪೆ ಬೋಡಂಡ ಅಂಡ ಇರು ಮುಲ್ಪೈ ರಾಂಗ್ ಮಲ್ತಿನ ಇಂಚಿನ ಬಂಡ ಹಾ ಸರ್ ಇರೊಂಜಿ ಮೇಲ್ ಸಾಂಗ್ ಸೆಲೆಕ್ಷನ್ ಮಲ್ತಾರ ಅವೇ ಟ್ರ್ಯಾಕ್ ಸಿಂಗ್ ಮಲ್ತಾರ ಅಂಡ ಅವ್ ಟ್ರ್ಯಾಕ್ ಇರಗೆ ತಿಕ್ಕಿನ ಮೇಲ್ ಟ್ರ್ಯಾಕ್ ಅದು ಅಂದ್ ಈಗ ಮಸ್ತ್ ಕಷ್ಟ ಅಂಡ ಆ ಸ್ಕೇಲ್ ಇರ ಕಷ್ಟ ಅಂಡ ಈರಗಿ ಕಂಫರ್ಟೇಬಲ್ ಆಪುನ ಸ್ಕೇಲ್ಡ್ ಉಪ್ಪುನ ಸಾಂಗ್ ಸ್ಪೆಷಲಿ ಫಿಮೇಲ್ ಸಿಂಗ್ ಮಲ್ತಿನ ಓಣಲ ಸಾಂಗ್ ಸೆಲೆಕ್ಟ್ ಮಲ್ತದ ಸಿಂಗ್ ಮಲ್ದಿತ್ತಿಂದ ನನ್ನಲ್ಲ ಎಡ್ಡ ಆತು ಎನ್ನ ಒಂಜಿ ಅಭಿಪ್ರಾಯ ಇಂಚಿನ ಕಾಂಪಿಟೇಷನ್ ಉಪ್ಪುನ ಗಡಿಬಿಡಿ ಮಲ್ತಿಂದ ಭಾರಿ ಕಷ್ಟ ಅಪ್ಪುಡು ಬಟ್ ಗುಡ್ ಟ್ರೈಂಗ್ ಅದರ್ ಸಾಂಗ್ಸ್ ಅಂಡ್ ಲರ್ನಿಂಗ್ ಅದರ್ ಸಾಂಗ್ಸ್ ಇಸ್ ಗುಡ್ ಏಪಲ ಹೊಸ ಹೊಸ ಸಾಂಗ್ಸ್ ಇರಿ ಕಲ್ತಂಡ ಇರಗೆ ಅವೇ ಒಂಜಿ ಇರಗೆ ಟೀಚರ್ಸ್ ಸಾಂಗ್ಸ್ ಆರ್ ದ ಟೀಚರ್ಸ್ ಏರ್ ಕ್ಲಾಸಿಕಲ್ ಕಲ್ಪು ಜರ್ತುಲೆ ಐ ಮೀನ್ ಕಲ್ಪರ ಆ ಒಂದಿನ ಒಂಜಿ ಸಂದರ್ಭ ಅಕ್ಲೆ ಉಪ್ಪುಂಡು ಪಂಡ ಅಕ್ಲಿಗೆ ಬ್ಯಾತಪುರ ಒಂದು ಕ್ಲಾಸ್ ಪುರ ಅಪ್ಪುಜಿ ಈ ಸಾಂಗ್ಸ್ ಉಂಡತ್ತ ಹಿಂದಿ ಸಾಂಗ್ಸ್ ಅವಡು ಕನ್ನಡ ಅವಡು ಓಲ್ ಅವಡು ಓಲ್ಡ್ ಅವಡು ಹೊಸತ್ ಅವಡು ಬ್ಯಾತ ಬ್ಯಾತ ಸಾಂಗ್ ಕಲ್ತಿ ಕೂಡ್ಲೆ ಇರಗೆ ಬ್ಯಾತ ಬ್ಯಾತ ನಿಕ್ಲಿಗೆ ಒಂಜಿ ಒಂದು ಅವಕಾಶ ತಿಕ್ಕುಂಡು ರಾಗದ ಕರೆಕ್ಟ್ ಕರೆಕ್ಟ್ ಪೂರ 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 ಕಲ್ಪು ಸಾಂಗ್ ಕಲ್ಪಡು
ಸಾಂಗ್ ಕೇನೋಡು ಫಸ್ಟ್ ಬೊಕ್ಕ ಸಾಂಗ್ ಕಲ್ಪೋಡು ಕಲ್ಪೋಡು ಬಂಡ ಅಂಚನೆ ಸಿಂಗ್ಮಲ್ ಪರ ಕಲ್ಪೋಡು ಅವು ನೋಟು ಪೂರ ರೀಚ್ ಮಲ್ಪೋಡು ಇಂಚ ಪೋಪುಂಡು ಅವು ಅಂಚನೆ ಪೋಪುಂಡ ಎಂಕುಲ್ನ ಅವೇನ್ ಪೂರ ಪ್ರಾಕ್ಟೀಸ್ ಮಲ್ತನ ಅವೇ ಒಂಜಿ ಟೀಚರ್ ಎಂಕ್ಲಿಗೆ ಸಾಂಗ್ಸ್ ಆರ್ ದ ಟೀಚರ್ಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಂಜಿ ಪಾತ್ರ ಬಂದಿತ್ತೇರಿ ಎಪ್ಪಲ ಎಂಜಿನ ಬಂಡ ದುಮ್ ಪಣಂದಿತ್ತೇರಿ ಎಸ್ ಪಿ ರಫಿ ಸರ್ನ ಸಾಂಗ್ಸ್ ಮಸ್ತ್ ಕೇನೊಂದಿತ್ತೇರಿ ಆರ್ ಪನ್ಪಿನ ಎಂಜಿನ ಬಂಡ ಆ ಫೀಲ್ ಒಂಜಿ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಪನ್ಪೇರಿ ಇಂಚ ಒಂಜಿ ಸಾಂಗ್ ಪನ್ಪೇರಿ ಒಂಜಿ ಸಾಂಗ್ ಪನ್ಪೇರಿ ಆ ಸಾಂಗ್ ಒಂಜಿ ಫೀಲ್ ಬರ್ಪುಂಡು ಆ ಇಂಕ ನೆನಪ ಒಂದಿಜ ವರ್ಡ್ ಅವು ಆ ಟೈಮ್ ರಫಿ ಸರ್ಗೆ ಅಲ್ಪ ಇಂಚ ಇಂಚನೆ ಮಲ್ಪೋಡು ಬಂದು ಏರ್ ಪಂದುಪ್ಪರೆ ಯಾವ ಒಂದು ಆತ್ ವೈಬ್ರೇಷನ್ ಆಗ್ಬಿಡ ಆರಿಗೆ ಏರಿಗೆ ಎಸ್ ಪಿ ಸರ್ಗೆ ಪಂಡ ಇಂಚಿನ ಎಂಕ ಕಣ್ಣು ನೀರು ಆರಿಗೆ ನೀರು ಬರ್ಪುಂಡಿಗೆ ಪಂಡ ಇಂಚಲ ಸಿಂಗ್ಮಲ್ ಪರ ಆಗ್ಬಿಡ ಅಂತ ಒಂದು ಒಂದು ಪಂಡ ಪ್ರತಿ ಒಂದು ಸಾಂಗ್ ಇಡ್ಲ ಇಂಕ್ಲಿಗೆ ಟೀಚರ್ಸ್ ಪಂತನೆ ಅಂಡಲ್ಲ ರಫಿ ಸರ್ನ ಮಸ್ತ್ ಅಂದಂದು ದೀವಾನಾ ಹುವಾ ಬಾದಲ್ ಆ ಸಾಂಗ್ ಕೇಂದ್ ಒಂಜಿ ಕೊಳ್ಳಿ ಉಂತುದು ಬುಲ್ತದೇರಿ ಎಸ್ ಪಿ ಸರ್ ಪ್ರಿಯಾಂಕಾ ದಾದ ಪದ್ಯ ಬಂದಿರಿಂದ ಮದತ್ ಬಂಡು ಪ್ರಿಯಾಂಕಾ ಹಾಯ್ ಲೈಕ್ ಸಿಂಗಲ್ ದರೀರ್ ಲೈಕ್ ವಾಯ್ಸ್ ಉಂಡಿರ್ ನಾ ಫಸ್ಟ್ ಆಫ್ ಆಲ್ ಈರಿಗೆ ಸಿಂಗಿಂಗ್ ದಾದ ಉಂಡುತ್ತೀರಿ ಅವು ಗೊತ್ತುಂಡಿರಿ ಎಂಚ ಸಿಂಗ್ ಮಾಡ್ಬೋದು ಈ ಸಾಂಗ್ ಒಂದು ಓಂಡ್ ಒಂದು ಸಾಂಗ್ ಕೊರೋಣ ಅವು ಸಿಂಗ್ ಮಾಡ್ಬೋ ಐಡಿಯಾ ಉಂಡು ಕೆಪಾಸಿಟಿ ಉಂಡು ಪ್ರಿಯಾಂಕಾ ಬಟ್ ಅವೇ ಸರ್ ಬನ್ಲಕ್ಕ ಸೆಲೆಕ್ಷನ್ ಆಫ್ ದಿ ಸಾಂಗ್ ಇಂಪಾರ್ಟೆಂಟ್ ಒಂದು ಕಾಂಪಿಟೇಷನ್ ಪೋಪಿನಂಡ ನಮ್ಮ ಏತ್ ಲೈಕ್ ಒನ್ ಪ ಇಂಪಾರ್ಟೆಂಟ್ ಆ ಸಾಂಗ್ ಎಂಚದೇತನು ಆ ಸಾಂಗ್ ಎಂಕೊಂದೇ ನಿಭಾಯಿಸರ್ ಯಾವ ಆ ಸಾಂಗ್ ಬೊಕ್ಕ ಆ ಸಾಂಗ್ ಗ್ಯಾನ್ ಏತ್ ನೆಟ್ ಇನ್ವಾಲ್ವ್ಮೆಂಟ್ ಮಲ್ಪೋಲಿ ಆ ಸಾಂಗ್ ಎಂಚ ಬೈದ ನಾವೇನು ಎಂಚೆ ಅನ್ಪನೋಲಿ ಮನ್ಪಿನ ಒಂದು ಇಂಪಾರ್ಟೆಂಟ್ ಆಪನ್ ಇರೊಂದು ಸಾಂಗ್ ಲೈಕ್ ಬಂತಾರೆ ಬಟ್ ಇರೇಗ ಹೈ ಆಯ್ ನಡೆದವರ ಹಿಂದಿನ ಎಕ್ಸ್ಪ್ರೆಷನ್ ಕೊರ್ಪಿನಲ್ಲ ಮಸ್ತ್ ಬಂಗ ಒಂದಿತ್ತು ನೆರೆಗೆ ಓ ಕೊರ್ಪಿನ ಅಂಡಲ್ಲ ಅಂಚಾಂಡ್ ಸಪೋಸ್ ಇರ್ ಒಂಚೂರು ಲೋ ಸ್ಕೇಲ್ ದೋಣ ಪದ್ಯ ಸಿಂಗ್ ಮಲ್ದರಡ ಈರ್ನ ವಾಯ್ಸ್ ಈರೇ ಕೆಪಾಸಿಟಿ ಇತ್ತಿಲ್ಲ ಸಿಂಗ್ ಮಲ್ದರಡ ವೆರಿ ಗುಡ್ ಸಿಂಗರ್ ಎಡ್ಡೆ ಸಿಂಗರ್ ಇರ್ ಕನ್ಫರ್ಮ್ ಇರಗ ಈ ಈ ಸ್ಕೇಲ್ ಏತ್ ಮಂಗ ಒಂದಿತ್ತು ಎಂಕ ಅಂದಾಜ ಒಂದಿತ್ತು ಅವೆ ಎಂಕ್ಲೇಗ್ ಮೂಲ ಅಂದಾಜ ಒಂದಿತ್ತು ಪಾಪ ಕಷ್ಟ ಪಡೋದು ಬಂಗಡ ಸಿಂಗ್ ಮಲ್ ತೊಂದುಲ್ಲ ಇರ ಆ ಮಸ್ತ್ ರೇಂಜ್ ಉಂಡು ಮೇಲ್ ಸಾಂಗ್ ಅಷ್ಟ ರೇಂಜ್ ಉಂಡು ನಮ್ಮ ಫಿಮೇಲ್ ಬಂದಿನ ಬಣ್ಣ ಮಸ್ತ್ ಕಷ್ಟವೇನ ಆ ಸಾಂಗ್ ಉಡ್ ಅಂಚಿನ ಸಾಂಗ್ ನಾ ಒಂಚೂರು ಸೆಲೆಕ್ಷನ್ ಮಾಡ್ಕೊಂಡು ಒಂಚೂರು ತೂಲೇ ನಾನು ನೆಕ್ಸ್ಟ್ ಅಣ್ಣ ಒಂದು ಕಾಂಪಿಟೇಷನ್ ಅಂತ ಇಂಚೆನೆ ಪನ್ನೋಲಿ ನಮ್ಮ ಇಂಚೆನೆ ಸಿಂಗ್ ಮಲ್ಪಲ್ಲಿ ಕಾಂಪಿಟೇಷನ್ ಅನ್ನಾಗ ಪೂರ ಲೈಕ್ ಕರೆಕ್ಟ್ ಓಕೆ ಎಸ್ ಪ್ರಿಯಾಂಕಾ ಇರಕ್ ಏತ್ ಮಾರ್ಕ್ಸ್ ತಿಕ್ಕದನ್ ಮಾಡದ ಟಿವಿ ದ ಸ್ಕ್ರೀನ್ ಡ್ ಬರ್ಪೊಂಡಿತ್ತೆ ಎಸ್ ಪ್ರಿಯಾಂಕಾ ಗೋರಿಗುಡ್ಡ ಇವರಿಗೆ ದೊರಕಿದ ಅಂಕಗಳು 420 ಸಂಗೀತ ತಾರೆ ಕಂಟೆಸ್ಟ್ ಮಾರ್ಕ್ಸ್ ಮಾರ್ಕ್ಸ್ ಸರಿ ಮಲ್ಪಗ ತೂಕ ನನ್ನ ನನ್ನ ನೆಕ್ಸ್ಟ್ ಎಪಿಸೋಡ್ ಲಾಸ್ಟ್ ಎಪಿಸೋಡ್ ಉಂಡು ಏರ್ ಫೈನಲ್ಗೆ ಬರ್ಬೇರು ಗೊತ್ತಾಗ್ಬೋದು ಸೊ ಇವತ್ತಿನ ಈ ಸಂಚಿಕೆ ಈ ಹಾಡಿನ ಮುಖಾಂತರ ಪ್ರಿಯಾಂಕಾ ಅವರ ಈ ಹಾಡಿನ ಮುಖಾಂತರ ನಾವು ಕೊನೆಗೊಳಿಸ್ತಾ ಇದ್ದೀವಿ ಧನ್ಯವಾದಗಳು ನಮ್ಮ ಜಡ್ಜಸ್ ಖುಷಿಯಲ್ಲಿದ್ದೀರಿ ಇನ್ನು ಒಂದೇ ಎಪಿಸೋಡ್ ಬಾಕಿ ಇದೆ ಅಂತ ಅಲ್ವಾ ಇನ್ನಷ್ಟು ಹೆಚ್ಚಾಗುತ್ತೆ ಸೊ ಮುಂದಿನ ವಾರ ನಮ್ಮ ಸೆಮಿಫೈನಲ್ ಹಂತದ ಕೊನೆಯ ಸಂಚಿಕೆ ಪ್ರಸಾರಗೊಳ್ಳಲಿದೆ ನೋಡ್ತಾ ಇರಿ ಡೈಜಿವರ್ಲ್ಡ್ 24/7 ನಮಸ್ಕಾರ